ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಈಗಾಗಲೇ ಅಧಿವೇಶನದ ಕಲಾಪ ನಡೀತಾ ಇದೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯೂ ಕೂಡ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಒಂದಾದ ಮೇಲೊಂದರಂತೆ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನು ನಡೆಸಿದ್ರು. ಅಷ್ಟೇ ಅಲ್ಲದೆ ಏನಿಲ್ಲ ಅನ್ನುವಂತಹ ಸಾಂಗ್ ಈಗೇನು ಟ್ರೆಂಡ್ ಆಗಿದೆಯಲ್ಲ, ಆ ಹಾಡನ್ನು ಕೂಡ ಹಿಡಿದು ಸರ್ಕಾರಕ್ಕೆ ಆರ್ ಅಶೋಕ್ ಅವರು ಚಾಟಿ ಬೀಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಹನುಮಧ್ವಜ ಶಾಸಕ ಗೋಪಾಲಯ್ಯ ಅವರಿಗೆ ಜೀವ ಬೆದರಿಕೆ ಹಾಕಿರುವಂತಹ ಪ್ರಕರಣವೂ ಕೂಡ ಸದನದಲ್ಲಿ ಇವತ್ತು ಚರ್ಚೆಗೆ ಬಂದಿತ್ತು. ಯಾವುದೇ ಒಂದು ಹೊಸ ಅಭಿವೃದ್ಧಿ ಯೋಜನೆ ಕೂಡ ಘೋಷಣೆ ಆಗಿಲ್ಲ. ಏನಿಲ್ಲ, ಈ ಸರ್ಕಾರ ಹಣ ಇಲ್ಲ, ಈ ಸರ್ಕಾರ ಸತ್ತೋಗಿದೆ. ವಿಧಾನಮಂಡಲ ಬಜೆಟ್ ಅಧಿವೇಶನದ ಮೂರನೇ ದಿನ ಇವತ್ತು. ಮೂರನೇ ದಿನ ಸಾಕಷ್ಟು ವಿಚಾರಗಳು ಕಲಾಪದಲ್ಲಿ ಚರ್ಚೆಗೆ ಬಂತು. ಸರ್ಕಾರದ ಗ್ಯಾರಂಟಿಗಳ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಮಂಡ್ಯದ ಕೆರಗೋಡು ಹನುಮಧ್ವಜ ದಂಗಲ್ ಸದನದಲ್ಲೂ ಕಾವೇರಿಸಿತು. ಶಾಸಕ ಗೋಪಾಲಯ್ಯಗೆ ಮಾಜಿ ಕಾರ್ಪೊರೇಟರ್ ಜೀವ ಬೆದರಿಕೆ ಪ್ರಕರಣ, ಅಶೋಕ್ ಗೋಪಾಲಯ್ಯ ಮೇಲೆ ಹಣ ಪಡೆದ ಆರೋಪಗಳು ಕೇಳಿಬಂತು. ಎಲ್ಲದರ ಮಧ್ಯೆ ಕರಿಮಣಿ ಮಾಲೀಕ ವೈರಲ್ ಸಾಂಗ್, ರೇವಣ್ಣನವರ ಮಂತ್ರದ ನಿಂಬೆಹಣ್ಣು ಚರ್ಚೆ ಆಯಿತು. ಇವರು ಎರಡೇ ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ, ನಾಲ್ಕೈದು ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳಿಸ್ಬಿಡೋಣ ನೋಡಿ. ನಮ್ಗೇನು ಅವಶ್ಯಕತೆ ಇಲ್ಲ, ಗ್ಯಾರಂಟಿ ಓಕೆ, ಅಭಿವೃದ್ಧಿ ಶೂನ್ಯ ಯಾಕೆ? ಈ ರಾಜ್ಯ ಸರ್ಕಾರ ಬಂದ್ಮೇಲೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥದ್ದು. ಈ ಹೊಸ ಸರ್ಕಾರ ಬಂದ್ಮೇಲೆ ಯಾವುದೇ ಒಂದು ಹೊಸ ಅಭಿವೃದ್ಧಿ ಯೋಜನೆ ಕೂಡ ಘೋಷಣೆ ಆಗಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತನಾಡ್ತಕ್ಕಂಥದ್ದು ನೋಡಿದ್ರೆ ಗ್ಯಾರಂಟಿ ಬಂದ್ಮೇಲೆ ಇವತ್ತೇನೋ ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯನೇ ಇವತ್ತು ಮರುಸ್ಥಾಪನೆ ಆಗ್ಬಿಟ್ಟಿದೆಯೋ ಅಂತಕ್ಕಂಥ ಭಾವನೆಯನ್ನ ಇವತ್ತು ಬಿಂಬಿಸ್ತಕ್ಕಂಥ ಕೆಲಸ ಬಹಳ ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ರೈತರ ಕಷ್ಟ ಕೇಳ್ತಿಲ್ಲ ಎಂದ ಬಿವೈ ವಿಜಯೇಂದ್ರ. ದೆಹಲಿ ರೈತರನ್ನ ನೋಡಿ ಅಂತ ನಯನ ತಿರುಗೇಟು. ಒಂದು ಕಡೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಇವರು ಯಾಕೆ ರೈತರ ವಿಚಾರದಲ್ಲಿ ಸರ್ಕಾರ ಅವರ ಧೋರಣೆ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ರೈತರ ಬಗ್ಗೆ ಅಷ್ಟೊಂದು ಆಸಕ್ತಿ ಇದ್ರೆ ಡೆಲ್ಲಿ ಬಾರ್ಡರ್ ಅಲ್ಲಿ ರೈತರು ನಿಂತಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಯಾಕೆ ಹೇಳಬಾರದು? ಡೆಲ್ಲಿ ಬಾರ್ಡರ್ ಅಲ್ಲಿ ಮಾಡಿರೋದು ನಿಮ್ಮ ಕೇಂದ್ರ ಸರ್ಕಾರ ನೋಡಿದಂತೆ ಅಲ್ವಾ? ನೀವು ಫಸ್ಟ್ ನಿಮ್ಮ ಕೇಂದ್ರ ಸರ್ಕಾರ ಅಲ್ಲಿ ಏನು ರೈತರು ಬಾರ್ಡರ್ ಅಲ್ಲಿ ನಿಂತಿದ್ದಾರೆ ಅವರ ಏನಿಲ್ಲ ಏನಿಲ್ಲ ಹಾಡಿನ ತರ ಆಗಿದೆ ಸರ್ಕಾರ. ರೈತರ ಕಷ್ಟ ಕೇಳದ ಸರ್ಕಾರ ಎಂದ ಅಶೋಕ್. ಸರ್ಕಾರ ಎಲ್ಲೋ ಒಂದ್ ಕಡೆ ಕೆಟ್ಟೋಗಿದ್ ಬಸ್ ತರ ನಿಂತೋಗ್ಬಿಟ್ಟಿದೆ. ಇದು ಮುಂದೆ ಹೋಗ್ತೈತೋ ಹೋಗಲ್ಲ ಅನ್ನೋ ಗ್ಯಾರಂಟಿನೂ ಇಲ್ಲ. ಈಗ ಕೂಡ ಸೋಷಿಯಲ್ ಮೀಡಿಯಾ ನೋಡ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ. ಏನಿಲ್ಲ 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 ಅಂತ. ಇಲ್ಲಿ ನೀರಿಲ್ಲ ನೀರಿಲ್ಲ ಮೇವಿಲ್ಲ ಅಕ್ಕಿ ಇಲ್ಲ, ಇದು ಟ್ರೆಂಡ್ ಹಾಡು ಬರ್ತಾ ಇರೋದು. ಕೊನೆಗೆ ಏನ್ ಹಾಕಿದ್ದಾರೆ ಅಂದ್ರೆ ಏನಿಲ್ಲ ಏನಿಲ್ಲ ಈ ಸರ್ಕಾರ ಹಣ ಇಲ್ಲ ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ರು. ದೆಹಲಿಯಲ್ಲಿ ರಾಜ್ಯದ ರೈತರನ್ನ ಬಂಧಿಸಿರುವ ವಿಚಾರವನ್ನ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪ್ರಸ್ತಾಪಿಸಿದ್ರು. ರೈತರನ್ನ ಕೂಡಲೇ ಬಿಡುಗಡೆಗೂ ಮನವಿ ಮಾಡಿದಾಗ ಸಚಿವ ಮಹದೇವಪ್ಪ ರೈತರ ಬಿಡುಗಡೆ ಮಾಡಿಸ್ತೀವಿ ಅಂದ್ರು. ಕರ್ನಾಟಕದಿಂದನೂ 70 ಜನ ರೈತರು ಟ್ರೈನ್ ಮೂಲಕ ಪ್ರಯಾಣ ಮಾಡ್ತಾ ಇದ್ರು, ಅವರನ್ನ ಸೋಮವಾರ ಭೋಪಾಲದಲ್ಲಿ ಬಂಧಿಸಿ ಇಟ್ಟಿದ್ದಾರೆ. ಅವರನ್ನ ಬಂಧಿಸಿದ್ರು, ನಂತರ ಬಿಡುಗಡೆ ಮಾಡಿರ್ಬೋದು, ಮತ್ತು ಚಳುವಳಿಗೆ ಹೋಗಿದ್ದಾರೆ. ಅವರು ಸೇಫ್ ಆಗಿ ಕರ್ಕೊಂಬರೋಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಗಮನವನ್ನ ಸೆಳೆದಿದ್ದಾರೆ. ನಮ್ಮ ರೈತರು ಸುರಕ್ಷಿತವಾಗಿ ವಾಪಸ್ ಬರೋದಕ್ಕೆ ಏನ್ ಮಾಡೋಕೆ ಸಾಧ್ಯ ಇದೆ? ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತಂತೆ. ವಿಧಾನಸಭೆಯಲ್ಲಿ ಕಾವೇರಿಸಿದ್ದು ಅಂದ್ರೆ ಮಂಡ್ಯ ಕೆರಗೋಡು ಹನುಮಧ್ವಜ ಪ್ರಕರಣ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿಷಯ ಪ್ರಸ್ತಾಪಿಸಿದ್ರು. ಆಗ ಸಚಿವ ಚಲುವರಾಯ ಸ್ವಾಮಿ ರಾಷ್ಟ್ರಧ್ವಜ ಇಳಿಸಿ ಹನುಮಧ್ವಜ ಹಾರಿಸೋ ನೀವು ರಾಷ್ಟ್ರ ದ್ರೋಹಿಗಳು ಅಂದಾಗ ಗಲಾಟೆ ಆಯ್ತು. ಮಂಡ್ಯದ ಕೆರೆಗೋಡು ಅಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಭೇಟಿ ಮಾಡಿದ್ದೆ. ಹನುಮ ದೇವಸ್ಥಾನ ಇದೆ ಅಲ್ಲಿ. ಬೆಂಗಳೂರಲ್ಲಿ ಇದ್ದೀರಾ? ಬೇರೆ ಏನಾದ್ರೂ ಹೇಳಿ
ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿ ಶಾಸಕ ಗೋಪಾಲಯ್ಯರಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣ ದೊಡ್ಡ ಚರ್ಚೆ ಎಬ್ಬಿಸಿತು. ಮಾಜಿ ಪಾಲಿಕೆ ಸದಸ್ಯ ಪದ್ಮರಾಜ್ ನನ್ನನ್ನು ಕೊಲ್ತೀನಿ ಅಂತಿದ್ದಾರೆ ಅಂತ ಗೋಪಾಲಯ್ಯ ಹೇಳಿದಾಗ ವಿಪಕ್ಷ ನಾಯಕ ಅಶೋಕ್, ಶಾಸಕ ಸುರೇಶ್ ಕುಮಾರ್ ನಮಗೂ ಅನುಭವ ಆಗಿದೆ ಅಂದರು. ಆರೋಪಿ ಬಂಧಿಸಿ ಅಂತ ಗಲಾಟೆ ಎಬ್ಬಿಸಿದ್ರು. ಗೃಹ ಸಚಿವರು ಬಂಧನ ಆಗಿದೆ ಅಂತ ಕ್ಲಾರಿಟಿ ಕೊಟ್ಟರು. ನಿನ್ನೆ ರಾತ್ರಿ 11:01 ಪದ್ಮರಾಜ್ ಅಂತಕ್ಕಂತ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ, ಹಣಕ್ಕೆ ಒತ್ತಾಯ ಮಾಡ್ತೇನೆ. ಅತ್ಯಂತ ಕೆಟ್ಟದ ಪದಗಳಿಂದ, ಅವ್ಯಾಚ್ಯ ಶಬ್ದಗಳಿಂದ ನನ್ನ ಕುಟುಂಬವನ್ನು ನಿಲ್ಲಿಸಿ ನನಗೆ ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಹಾಕ್ತೇನೆ. ಈ ನಡವಳಿಕೆಯ ಫಲಾನುಭವಿಗಳು ನಾನು ಮತ್ತೆ ಅಶೋಕ್. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಅಟ್ಟಹಾಸ. ಅವ್ರದೇ ಸ್ವಂತ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕ್ಲಬ್ ನಡೀದೇ ಇದ್ರು ಕೂಡ ಅವ್ರ ಕಟ್ಟದಲ್ಲಿ ಕ್ಲಬ್ ನಡೆಯುತ್ತೆ. ಅವನು ಕುಡಿದಿದ್ದಾನೆ, ಅದನ್ನ ಇಳಿಲಿ, ಇಳಿದ ಮೇಲೆ ಕರ್ಕೊಂಬರೋದು ಅಂತ ಆದ್ರೆ ಏನು ಹಂಗೆ ಏನಾನ ರೂಲ್ಸ್ ಇದೆಯಾ? ನನ್ಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಎಲ್ಲ ಹಂಗೇನಾನ ರೂಲ್ಸ್ ಇದೆಯಾ? ಕುಡ್ದಾದ್ಮೇಲೆ ಏನಾನ ಅವನ್ನ ಕೂಡಿಸಿ ನಿಷೇ ಇಳಿಸಿ ನಿಷೇ ಇಳಿದ ಮೇಲೆ ಕೇಸ್ ಹಾಕೋದು ಏನಾನ ಇದೆಯಾ? ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ, ಅರೆಸ್ಟೆಡ್. ಮುಂದೆ ಕ್ರಮ. ಅಂದಹಾಗೆ ಗೋಪಾಲಯ್ಯಗೆ ಜೀವ ಬೆದರಿಕೆ ಕೇಸ್ನಲ್ಲಿ ಮಾಜಿ ಪಾಲಿಕೆ ಸದಸ್ಯ ಪದ್ಮರಾಜನನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಕೋರ್ಟ್ ಜಾಮೀನು ನೀಡಿದೆ. ಈ ಮಧ್ಯೆ ಗೋಪಾಲಯ್ಯ ನನ್ನತ್ರ 15 ಲಕ್ಷ ಹಣ ತಗೊಂಡಿದ್ದಾರೆ, ಅಶೋಕ್ 1 ಕೋಟಿ ಹಣ ತಗೊಂಡಿದ್ದಾರೆ, ಅದನ್ನ ವಾಪಸ್ ಕೇಳಿದ್ದಕ್ಕೆ ಸುಳ್ಳು ಕೇಸ್ ಕೊಟ್ಟರು ಅಂದ್ರು ಪದ್ಮರಾಜ್. ಹಣಕಾಸಿನ ವ್ಯವಹಾರ ಇದ್ದಿದ್ದು ಕೆಲಸಕ್ಕೆ ಕಾಂಟ್ರಾಕ್ಟ್ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದು ನಿಜ. ಕೆಲಸ ಕೊಡಲ, ರಾತ್ರಿ ಫೋನ್ ಮಾಡಿದೆ, ಆ ವಿಚಾರಕ್ಕೆ ಏನೋ ಸ್ವಲ್ಪ ರೇಗಾಡಿದ್ರು, ನಾನು ಸ್ವಲ್ಪ ರೇಗಾಡಿದ್ರು, ಅದ್ಬಿಟ್ರೆ ಇನ್ನೇನು ಬೇರೆ ಏನು ನಡೆದಿಲ್ಲ. ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನು ಬಿಜೆಪಿಲಿದ್ದಾಗ 2010 ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು ಮೇಯರ್ ಮಾಡ್ತೀನಿ ಅಂತ. ಏನೋ ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಇದು ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನು ತಿಳಿಸ್ಕೊಂತವ್ರೆ. ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ ವಿಧಾನಸಭೆಯಲ್ಲಿ ಆರ್ ಅಶೋಕ್ ನಿಂಬೆ ಹಣ್ಣಿನ ವಿಷಯ ತೆಗೆದ್ರು. ರೇವಣ್ಣನವರೇ ಸರ್ಕಾರ ಬೀಳಿಸೋಕೆ 4-5 ನಿಂಬೆ ಹಣ್ಣು ಮಂತ್ರ ಮಾಡಿಸಿ ಅಂತ ಕಾಲೆಳೆದ್ರು. ನನಗೆ ಅವಶ್ಯಕತೆ ಇಲ್ಲ ಅಂತ ರೇವಣ್ಣನೂ ಕಾಲೆಳೆದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.